Hi everyone, myself Aruna, Assistant Professor. ಇವತ್ತು ನಾನು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬ್ಯಾಂಕಿಂಗ್ ಅಲ್ಲಿ ಡಿಪಾಸಿಟ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆಕ್ಚುಲಿ ಡಿಪಾಸಿಟ್ಸ್ ಅಂತ ಬಂದಾಗ ಎಲ್ಲರೂ ತಿಳ್ಕೋಬೇಕಾಗುತ್ತೆ ಇನ್ಫಾರ್ಮೇಶನ್. ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಇರ್ಬೋದು, ಯಾರಾದ್ರೂ ಆಗ್ಲಿ, ಅವರು ಈ ಬ್ಯಾಂಕಿಂಗ್ ಬಗ್ಗೆ ತಿಳ್ಕೊಂಡಾಗ ತಮ್ಮಲ್ಲಿರುವಂತಹ ಹಣವನ್ನ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಒಂದು ಪಿಕ್ಚರ್ ಅನ್ನು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ತಾನೇ ಬ್ಯಾಂಕಿಂಗ್ ಬಗ್ಗೆ ತಿಳ್ಕೊಂತಿರೋರಿಗೆ ಡಿಪಾಸಿಟ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅನುಕೂಲನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬ್ಯಾಂಕಿಂಗ್ ಅಲ್ಲಿ ಇವತ್ತಿನ ಕ್ಲಾಸ್ ಬಂದು ಡಿಪಾಸಿಟ್ಸ್ ಅಂದ್ರೆ ಠೇವಣಿಗಳು ಅಂತ ಹೇಳಿ. ಆ ಡಿಪಾಸಿಟ್ಸ್ ಅಲ್ಲಿ ನಾವು ಟೂ ಟೈಪ್ಸ್ ಆಫ್ ಡಿಪಾಸಿಟ್ಸ್ ಅನ್ನ ನೋಡ್ತೀವಿ. ಒಂದು ಟೈಮ್ ಡಿಪಾಸಿಟ್ಸ್, ಇನ್ನೊಂದು ಡಿಮಾಂಡ್ ಡಿಪಾಸಿಟ್ಸ್. ಡಿಪಾಸಿಟ್ಸ್ ಅಲ್ಲಿ ನಾವು ಎರಡು ಭಾಗ ನೋಡ್ತೀವಿ, ಒಂದು ಟೈಮ್ ಡಿಪಾಸಿಟ್, ಇನ್ನೊಂದು ಡಿಮಾಂಡ್ ಡಿಪಾಸಿಟ್ಸ್. ಈ ಟೈಮ್ ಡಿಪಾಸಿಟ್ಸ್ ಅಲ್ಲಿ ಮತ್ತೆ ಎರಡು ವಿಧಗಳನ್ನ ನೋಡ್ತೀವಿ, ಒಂದು ಫಿಕ್ಸ್ಡ್ ಡಿಪಾಸಿಟ್ಸ್, ಒಂದು ಫಿಕ್ಸ್ಡ್ ಡಿಪಾಸಿಟ್ಸ್, ಇನ್ನೊಂದು ರಿಕರಿಂಗ್ ಡಿಪಾಸಿಟ್ಸ್. ಆಕ್ಚುಲಿ ಫಿಕ್ಸ್ಡ್ ಡಿಪಾಸಿಟ್ಸ್ ಅನ್ನ ಎಫ್ ಡಿ ಅಂತ ಕರಿತೀವಿ, ಈ ರಿಕರಿಂಗ್ ಡಿಪಾಸಿಟ್ಸ್ ಅನ್ನ ಆರ್ ಡಿ ಅಂತ ಹೇಳಿ ಕರಿತೀವಿ. ಡಿಮಾಂಡ್ ಡಿಪಾಸಿಟ್ಸ್ ಅಲ್ಲಿ ಸೇವಿಂಗ್ ಅಕೌಂಟ್ ಡಿಪಾಸಿಟ್ಸ್, ಸೇವಿಂಗ್ ಅಕೌಂಟ್ ಡಿಪಾಸಿಟ್ಸ್, ಎರಡನೇದು ಕರೆಂಟ್ ಅಕೌಂಟ್, ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಅಂತ ಹೇಳಿ ಕರಿತೀವಿ. ಆಕ್ಚುಲಿ ಈ ಡಿಪಾಸಿಟ್ಸ್ ಫೋರ್ ಟೈಪ್ಸ್ ಇದೆ ಅಂತಂದ್ರು. ಡಿಪಾಸಿಟ್ ಮೀನ್ಸ್ ಹಣನ ಹಾಕೊಂಡು ಬ್ಯಾಂಕ್ ಅಲ್ಲಿ ಸೇವಿಂಗ್ ಇರುವಂತದ್ದನ್ನ ನಾವು ಈ ಡಿಪಾಸಿಟ್ಸ್ ಅಂತ ನೋಡ್ತೀವಿ ಸಿಂಪಲಿ. ಈ ಟೈಮ್ ಡಿಪಾಸಿಟ್ಸ್ ಅಲ್ಲಿ ನಾವು ಒಂದೊಂದು ನೋಡ್ಕೊಂಡ್ರೆ ಟೈಮ್ ಡಿಪಾಸಿಟ್ಸ್ ಅಲ್ಲಿ ಎರಡು ಭಾಗ ಇದೆ ಅಲ್ವಾ, ಫಿಕ್ಸ್ಡ್ ಡಿಪಾಸಿಟ್ಸ್. ಫಸ್ಟ್ಲಿ ಟೈಮ್ ಡಿಪಾಸಿಟ್ಸ್ ಅಂದ್ರೆ ಹೆಸರೇ ಹೇಳುತ್ತೆ, ಟೈಮ್ ಮೀನ್ಸ್ ಕಾಲ. ಒಂದು ನಿಗದಿತ ಅವಧಿಗೆ ನಮ್ಮ ಹಣವನ್ನ ಬ್ಯಾಂಕಿನಲ್ಲಿ ಇಟ್ಟು ಅದರ ಮೂಲಕ ನಾವು ಲಾಭ ಪಡೆಯುವುದನ್ನ ನಾವೆಂತ ಕರಿತೀವಿ, ಫಿಕ್ಸ್ಡ್ ಡಿಪಾಸಿಟ್ಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಟೈಮ್ ಡಿಪಾಸಿಟ್ಸ್ ಅಂತ ಹೇಳಿ ಕರಿತೀವಿ. ಈ ಟೈಮ್ ಡಿಪಾಸಿಟ್ಸ್ ಅಲ್ಲಿ ಟೂ ಭಾಗ ಇದೆ, ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ಸ್, ಫಿಕ್ಸ್ಡ್ ಡಿಪಾಸಿಟ್. ಫಿಕ್ಸ್ಡ್ ಅಂತ ಅಂದ್ರೆ ಒಂದು ನಿಗದಿತ ಅವಧಿಗೆ ಒಂದು ನಿಗದಿತ ಅಮೌಂಟ್ ಅನ್ನ, ಒಂದು ನಿಗದಿತ ಅವಧಿಗೆ ಒಂದು ನಿಗದಿತ ಅಮೌಂಟ್ ಅನ್ನ ನಾವು ಬ್ಯಾಂಕ್ ಅಲ್ಲಿ ಫಿಕ್ಸ್ ಆಗಿ ಇಡಬೇಕು. ಫಿಕ್ಸ್ ಆಗಿ ಇಟ್ಟು ನಂತರ ಎಷ್ಟು ವರ್ಷ ನಾವು ಇಟ್ಟಿರ್ತೀವೋ ಅಷ್ಟು ವರ್ಷ ಆದ್ಮೇಲೆ ಮೆಚುರಿಟಿ ಆದ್ಮೇಲೆ ಆ ಹಣವನ್ನು ನಾವು ವಾಪಸ್ ತಗೊಂತೀವಿ. ಆ ತಗೊಂಡಂತ ಸಂದರ್ಭದಲ್ಲಿ ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕಿ ಕೊಡುತ್ತೆ. ಸಾಮಾನ್ಯವಾಗಿ ಎಲ್ಲಾ ಅಕೌಂಟ್ಗಳಿಗಿಂತಲೂ ಈ ಒಂದು ಫಿಕ್ಸ್ಡ್ ಅಕೌಂಟ್ಗೆ ಸಿಗುವಂತಹ ಇಂಟ್ರೆಸ್ಟ್ ರೇಟ್ ಬಡ್ಡಿ ಏನಿದೆ ತುಂಬಾ ಹೆಚ್ಚಾಗಿ ಸಿಗುತ್ತೆ. ಈ ಫಿಕ್ಸ್ಡ್ ಡಿಪಾಸಿಟ್ಸ್ ಅನ್ನ ಯಾರಾದ್ರೂ ಮಾಡಬಹುದು. ನಿಮ್ಮ ಹತ್ರ ಒಂದು ನಿರ್ದಿಷ್ಟ ಪ್ರಮಾಣದ ಹಣ ಇತ್ತು ಅಂತ ಅಂತಂದಾಗ ಆ ಹಣವನ್ನು ತಗೊಂಡು ಹೋಗಿ ಫಿಕ್ಸ್ಡ್ ಆಗಿರ್ಬೋದು, ನೀವು ಏಳು ದಿನದಿಂದ ಸೆವೆನ್ ಡೇಸ್ ಇಂದ ಟೆನ್ ಇಯರ್ಸ್ ತನಕ ಇಟ್ಕೋಬಹುದು. ಸೊ ಮಿನಿಮಮ್ ಸೆವೆನ್ ಡೇಸ್ ಫಿಕ್ಸ್ಡ್ ಡಿಪಾಸಿಟ್ ನೀವು ಇಡಬಹುದು. ಇದನ್ನ ಸೆವೆನ್ ಡೇಸ್ ಇಂದ ಟೆನ್ ಇಯರ್ಸ್ ತನಕ ನೀವು ಫಿಕ್ಸ್ಡ್ ಡಿಪಾಸಿಟ್ಸ್ ಇರಬಹುದು, ನಿಮ್ಮ ಹತ್ರ ಇರುವಂತಹ ಹಣವನ್ನ ತಗೊಂಡೋಗಿ. ಫೈನಲಿ ಏನಾಗುತ್ತೆ, ನೀವು ಅದನ್ನ ಒಂದು ಮೆಚುರಿಟಿ ಅಮೌಂಟ್ ಅನ್ನ ತಗೊಳ್ಳೋದ್ರ ಜೊತೆಗೆ ನಿಮ್ಗೆ ಬಡ್ಡಿ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕಿ ಹಣವನ್ನ ಬ್ಯಾಂಕ್ ವಾಪಸ್ ಕೊಡುತ್ತೆ. ಬಟ್ ಇದನ್ನ ಏನಾದ್ರು ವಾಪಸ್ ತಗೊಂತೀನಿ, ನಾನು ಫಿಕ್ಸ್ಡ್ ಡಿಪಾಸಿಟ್ ನೀವು ಫೈವ್ ಇಯರ್ಸ್ ಮಾಡಿರ್ತೀರಾ, ಒಂದು ಟೆನ್ ಒಂದು ಟ್ವೆಂಟಿ ತೌಸಂಡ್ ಅಥವಾ ಒಂದು ಫಿಫ್ಟಿ ತೌಸಂಡ್ ಅಲ್ಲಿ ನೀವು ಏನ್ ಮಾಡಿರ್ತೀರಾ ಅಂತಂದ್ರೆ ಒಂದು ಫೈವ್ ಇಯರ್ಸ್ ಮಾಡಿರ್ತೀರಾ ಡಿಪಾಸಿಟ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಆದ್ರೆ ಮಧ್ಯದಲ್ಲಿ ನಿಮ್ಗೆ ಟೂ ಇಯರ್ಸ್ ಗೆ ಅದು ವಾಪಸ್ ಬೇಕು ಅಂತ ಅನ್ಸುತ್ತೆ, ನೀವು ವಾಪಸ್ ತಗೋಬಹುದು. ವಾಪಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸರ್ವಿಸ್ ಚಾರ್ಜ್ ಅನ್ನ ಬ್ಯಾಂಕ್ ತಗೊಂಡು ಆಫ್ಟರ್ ದಟ್ ನಿಮ್ಮ ಹಣವನ್ನ ನಿಮಗೆ ಆ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಆಗಿದ್ದು ಅಷ್ಟು ಬಡ್ಡಿಯನ್ನ ಹಾಕಿ ನಿಮ್ಗೆ ವಾಪಸ್ ಕೊಡುತ್ತೆ. ಇನ್ನೊಂದು ರಿಕರಿಂಗ್ ಡಿಪಾಸಿಟ್ಸ್. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ರಿಕರಿಂಗ್ ಅಂತ ಅಂದಾಗ, ರಿಕರಿಂಗ್ ಡಿಪಾಸಿಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನಿರ್ದಿಷ್ಟ ಪ್ರಮಾಣದ ಹಣವನ್ನ ಪ್ರತಿ ತಿಂಗಳು ನಿರ್ದಿಷ್ಟ ಅವಧಿಗೆ ತುಂಬಾ ಹೋಗ್ತಾ ಇರಬೇಕು. ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನ ನಿರ್ದಿಷ್ಟ ಅವಧಿಗೆ ಒಂದ್ಸರಿ ಫಿಕ್ಸ್ ಮಾಡಿ ಬಿಟ್ಬಿಡ್ತೀವಿ. ಬಟ್ ಇಲ್ಲಿ ಆತರ ಅಲ್ಲ, ಇದನ್ನ ನೀವು ಒಂದು ನಿರ್ದಿಷ್ಟ ಅವಧಿಗೆ ತುಂಬಾ ಹೋಗ್ತಿರ್ತೀವಿ. ಇವಾಗ ನಾನು ಒಂದ್ ಸಾವಿರ ರೂಪಾಯಿ ಅಂತ ಅನ್ಕೊಳ್ಳಿ, ಈ ಮಂತ್ ನಾನು ಒಂದ್ ಸಾವಿರ ರೂಪಾಯಿ ಫಿಗರ್ ಆರ್ ಡಿ ಅಕೌಂಟ್ ಓಪನ್ ಮಾಡಿದ್ದೀನಿ, ಒಂದ್ ಸಾವಿರ ರೂಪಾಯಿ ತುಂಬಿದ್ದೀನಿ, ನೆಕ್ಸ್ಟ್ ಮಂತ್ ಒಂದ್ ಸಾವಿರ ರೂಪಾಯಿ, ಎಷ್ಟು ವರ್ಷ ತುಂಬತೀರಾ ಹಾಗೆ ಅಂತ ನಿಮ್ಗೆ ಕೇಳುತ್ತೆ ಬ್ಯಾಂಕ್. ನಾವು ಟೂ ಇಯರ್ಸ್ ಅಂತ ಅನ್ಕೊಂಡ್ರೆ ಟೂ ಇಯರ್ಸ್ ಪ್ರತಿ ತಿಂಗಳು ಒಂದೊಂದ್ ಸಾವಿರ ತುಂಬತಾ ಹೋಗ್ತಿರ್ಬೇಕು, ಅದು ರಿಕರಿಂಗ್ ಡಿಪಾಸಿಟ್ಸ್ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಇಲ್ಲಿ ಫಿಕ್ಸ್ ಆಗಿ ಅಮೌಂಟ್ ಏನಿರಲ್ಲ ನಾವು, ಬಟ್
ಸ್ಯಾಲರಿನ ಗಳಿಸುವಂತರೆ ಏನು ಮಾಡಬಹುದು ಅಂತಂದ್ರೆ ರಿಕರಿಂಗ್ ಡಿಪಾಸಿಟ್ಸ್ ಅನ್ನು ಓಪನ್ ಮಾಡ್ಕೋಬಹುದು ನಿಮಗೆ ಫ್ಯೂಚರ್ ಗೆ ಚೀಟಿಗಳನ್ನು ಹಾಕಿ ಮೋಸ ಹೋಗೋದಕ್ಕಿಂತ ಈ ರಿಕರಿಂಗ್ ಡಿಪಾಸಿಟ್ಸ್ ಏನಿದೆ ಇಸ್ ವೆರಿ ಯೂಸ್ಫುಲ್ ಆಗುತ್ತೆ ಅಂದ್ರೆ ಮಿಡ್ ಕ್ಲಾಸ್ ಇರಬಹುದು ಅಥವಾ ಕಡಿಮೆ ಸ್ಯಾಲರಿನ ಗಳಿಸುವವರಿಗೆ ರಿಕರಿಂಗ್ ಡಿಪಾಸಿಟ್ ತುಂಬಾ ಅನುಕೂಲ ಆಗುತ್ತೆ ನೀವು ಏನು ಮಾಡಬಹುದು ಅಂತಂದ್ರೆ ಬ್ಯಾಂಕಿಂಗ್ ಹೋಗಿ ರಿಕರಿಂಗ್ ಡಿಪಾಸಿಟ್ ಅನ್ನು ಓಪನ್ ಮಾಡಿ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅನ್ನು ತುಂಬತಾ ಹೋದಾಗ ನಿಮಗೆ ಅಮೌಂಟ್ ಏನಾಗುತ್ತೆ ಅಂತಂದ್ರೆ ಬಡ್ಡಿ ರೇಟ್ ಸಹ ಸಿಗುತ್ತೆ ಫಿಕ್ಸ್ಡ್ ಡಿಪಾಸಿಟ್ ಗೆ ಎಷ್ಟು ಬಡ್ಡಿ ರೇಟ್ ಇರುತ್ತೋ ಸಾಮಾನ್ಯವಾಗಿ ಅಷ್ಟೇ ಬಡ್ಡಿ ರೇಟ್ ಈ ಒಂದು ರಿಕರಿಂಗ್ ಡಿಪಾಸಿಟ್ಸ್ ಗೆ ಇರುತ್ತೆ ಅಂದ್ರೆ ನೀವು ಬೇಕು ಅಂತಂದ್ರೆ 2 ವರ್ಷಕ್ಕೆ ಮಾಡಿನೋ ನೀವು 1 ವರ್ಷ ತುಂಬಿದ್ರೆ 1000 ರೂಪಾಯಿ 12000 ರೂಪಾಯಿ ಆಯ್ತು ಒಂದು ವರ್ಷಕ್ಕೂ ವಾಪಸ್ ತಗೋಬಹುದು ವಾಪಸ್ ತಗೊಂಡಾಗ ಸರ್ವಿಸ್ ಚಾರ್ಜ್ ಅನ್ನು ಅದು ಬ್ಯಾಂಕ್ ತಗೊಂಡು ಆಫ್ಟರ್ ದಟ್ ನಿಮ್ಮ ಅಮೌಂಟ್ ಅನ್ನು ನಿಮಗೆ ವಾಪಸ್ ಕೊಡುತ್ತೆ ಸೋ ಹಾಗಾಗಿ ರಿಕರಿಂಗ್ ಡಿಪಾಸಿಟ್ಸ್ ಅನ್ನೋದು ತುಂಬಾ ಯೂಸ್ಫುಲ್ ಇದೆ ನೀವು ಏನಾದರೂ ರಿಕರಿಂಗ್ ಡಿಪಾಸಿಟ್ಸ್ ಮಾಡ್ತೀರಿ ಅಂತಂದ್ರೆ ಮಾಡಬಹುದು ಆದ್ರೆ ರಿಕರಿಂಗ್ ಡಿಪಾಸಿಟ್ಸ್ ಗೆ ಅವಧಿ ಎಷ್ಟು ಅಂತಂದ್ರೆ 6 ಮಂತ್ಸ್ ಇಂದ ಮಿನಿಮಮ್ 6 ಮಂತ್ಸ್ ಇರಬೇಕು ನೀವು ಅದನ್ನ 6 ಮಂತ್ಸ್ ಇಂದ 10 ಇಯರ್ಸ್ ತನಕನು ನಿಮ್ಮ ಒಂದು ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಬ್ಯಾಂಕ್ ಅಲ್ಲಿ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಮಾಡಬಹುದು ಸೋ ಇಷ್ಟು ಟೈಮ್ ಡಿಪಾಸಿಟ್ಸ್ ಇನ್ನೊಂದು ಡಿಮಾಂಡ್ ಡಿಪಾಸಿಟ್ಸ್ ಈ ಡಿಮಾಂಡ್ ಡಿಪಾಸಿಟ್ಸ್ ಅಂತಂದ್ರೆ ಹೆಸರೇ ಹೇಳ್ತಾ ಇದೆ ಏನು ಡಿಮಾಂಡ್ ಡಿಪಾಸಿಟ್ಸ್ ಅಂತಂದ್ರೆ ಸರ್ ನಾವು ಬ್ಯಾಂಕ್ ಗೆ ಏನು ಮಾಡಿ ಡಿಮಾಂಡ್ ಮಾಡಿ ನಮ್ಮ ಹಣವನ್ನು ನಾವು ವಾಪಸ್ ಕೊಡಿ ಅಂತ ಹೇಳಿ ಡಿಮಾಂಡ್ ಮಾಡಿ ನಾವು ತಗೋಬಹುದು ನಮ್ಮ ಅಮೌಂಟ್ ಅನ್ನು ನಾವು ತಗೋಬಹುದು ಯಾವಾಗಲೂ ತಗೋಬಹುದು ಸೋ ಅದನ್ನ ಡಿಮಾಂಡ್ ಡಿಪಾಸಿಟ್ಸ್ ಅಂತ ಹೇಳಿ ಕರೀತೀವಿ ಸಾಮಾನ್ಯವಾಗಿ ಸೇವಿಂಗ್ ಅಕೌಂಟ್ ಡಿಪಾಸಿಟ್ ಫಸ್ಟ್ ಒನ್ ಡಿಮಾಂಡ್ ಡಿಪಾಸಿಟ್ ಅಲ್ಲಿ ಸೇವಿಂಗ್ ಅಕೌಂಟ್ ಡಿಪಾಸಿಟ್ ಯಾರು ಓಪನ್ ಮಾಡ್ತಾರೆ ಅಂತಂದ್ರೆ ಯಾರಾದರೂ ವೈಯಕ್ತಿಕವಾಗಿ ಯಾರಾದರೂ ಅದನ್ನ ಸೇವಿಂಗ್ ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು ಅಂದ್ರೆ ನಿರ್ದಿಷ್ಟ ಸ್ಯಾಲರಿಗಳನ್ನು ಪಡೆಯುತ್ತಿರುವಂತ ಯಾರಾದರೂ ಸೇವಿಂಗ್ ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು ಆದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೇವಿಂಗ್ ಅಕೌಂಟ್ ಅಲ್ಲಿ ಸಾಮಾನ್ಯವಾಗಿ ಸಿಗುವಂತ ಬಡ್ಡಿ ರೇಟ್ ಎಲ್ಲಾ ಅಕೌಂಟ್ ಗಳಿಗಿಂತಲೂ ಕಡಿಮೆ ಇರುತ್ತೆ ಸೇವಿಂಗ್ ಅಕೌಂಟ್ ಅಲ್ಲಿ ಅದರ ಜೊತೆಗೆ ನೀವು ವಿಡ್ರಾ ಮಾಡಬೇಕು ಹಣನ ಈಗ ನಿಮ್ಮದು ಒಂದು 10 ಲಕ್ಷ ರೂಪಾಯಿ ಸೇವಿಂಗ್ ಅಕೌಂಟ್ ಅಲ್ಲಿ ಇದೆ ಅಂತ ಅಂದಾಗ ಒಂದು ತಿಂಗಳಿಗೆ ಇಷ್ಟು ಬಾರಿ ಮಾತ್ರ ಹಣವನ್ನ ತೆಗೆಯಬೇಕು ಅಂತ ಹೇಳಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಷ್ಟು ಬಾರಿ ನಂತರ ಹೆಚ್ಚಿಗೆ ನೀವು ವಿಡ್ರಾ ಮಾಡ್ಕೊಳ್ಳೋಕೆ ಆಗಲ್ಲ ಬಟ್ ಡಿಪಾಸಿಟ್ ಮಾಡಬಹುದು ನೀವು ಎಷ್ಟು ಬಾರಿ ಒಂದಕ್ಕೆ ಎಷ್ಟು ಬಾರಿ ಆದರೂ ಅಕೌಂಟ್ ಇಂದ ದುಡ್ಡು ಹಾಕಬಹುದು ಆದ್ರೆ ಅಕೌಂಟ್ ಇಂದ ದುಡ್ಡನ್ನ ತಗೋಬೇಕು ಅಂತ ಅಂದಾಗ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಇಷ್ಟು ಸರಿ ಮಾತ್ರ ದುಡ್ಡನ್ನ ತಗೋಬೇಕು ಅಂತ ಹೇಳಿ ಸೇವಿಂಗ್ ಅಕೌಂಟ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಬಡ್ಡಿ ರೇಟ್ ಏನಾಗಿರುತ್ತೆ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಈ ಸೇವಿಂಗ್ ಅಕೌಂಟ್ ಅನ್ನ 10 ವರ್ಷ ವಯಸ್ಸು ಸಹ ಇಲ್ಲಿ ನಿಗದಿ ಮಾಡಿರ್ತಾರೆ 10 ಇಯರ್ಸ್ ಇಂದ 10 ವರ್ಷದ ವ್ಯಕ್ತಿಯಿಂದ ಸ್ಟಾರ್ಟ್ ಮಾಡ್ಕೋಬಹುದು ಅಂದ್ರೆ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು ಇದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ 10 ಇಯರ್ಸ್ ಆಯ್ತು ಅಥವಾ ಅದ್ರ ಮೇಲೆ ಇದೆ ಅಂತ ಅಂದಾಗ ಈ ಸೇವಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು ಬಟ್ ಏನಂತಂದ್ರೆ ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನಾವು ಅಲ್ಲಿ ನೋಡ್ಕೊಂಡು ಹೋಗ್ತಿರ್ಬೇಕು ಸೇವಿಂಗ್ ಅಕೌಂಟ್ ಅಲ್ಲಿ ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಇರಬೇಕು ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದು ರೀತಿಯ ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಇರುತ್ತೆ ಅಂದ್ರೆ 2000 ರೂಪಾಯಿ ಇರುತ್ತೆ ಅಂದ್ರೆ 1000 ರೂಪಾಯಿ ಇರುತ್ತೆ ಸೋ ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನಾವು ಇಟ್ಕೊಂಡು ಹೋಗ್ತಿರ್ಬೇಕು ಏನಾದ್ರು ನಮ್ಮಲ್ಲಿ ಅದನ್ನ ಕಂಟಿನ್ಯೂಸ್ಲಿ ಇಡಕ್ ಆಗಿಲ್ಲ ಅಂತ ಅಂದಾಗ ಬ್ಯಾಂಕ್ ಏನ್ ಮಾಡುತ್ತೆ ಅದ್ರ ಮೇಲೆ ಫೈನ್ ಅನ್ನ ಹಾಕುತ್ತೆ ಸೋ ಮೈನಸ್ ಬ್ಯಾಲೆನ್ಸ್ ಅನ್ನ ತೋರಿಸಿ ನೀವು ಅಕೌಂಟ್ ಗೆ ಅಮೌಂಟ್ ಅನ್ನ ಹಾಕಿದಾಗ ಅದನ್ನ ಕಟ್ ಮಾಡ್ಕೋಬಹುದು ಸೊ ಹಾಗೆ ಸೇವಿಂಗ್ ಅಕೌಂಟ್ ಡಿಪಾಸಿಟ್ಸ್ ಅನ್ನೋದು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯದ ಕೂಲಿ ಮಾಡುವಂತವ್ರು ಇರ್ಬೋದು ಕಡಿಮೆ ಸ್ಯಾಲರಿ ಇರುವಂತವ್ರು ಯಾರಾದ್ರೂ ಮಾಡಬಹುದು ಸೇವಿಂಗ್ ಅಕೌಂಟ್ ಬಟ್ ರಿಕರಿಂಗ್ ಡಿಪಾಸಿಟ್ಸ್ ಅಂತ ಅಂದ್ರೆ ನೀವು ಏನಾದ್ರೂ ಸೇವಿಂಗ್ಸ್ ಜಾಸ್ತಿ ಮಾಡಬೇಕು ಇನ್ನೇನೋ ಪ್ಲಾನ್ ಇತ್ತು ಭವಿಷ್ಯದಲ್ಲಿ ಅಂತ ಅಂದಾಗ ರಿಕರಿಂಗ್ ಡಿಪಾಸಿಟ್ಸ್ ಮಾಡ್ಕೋಬಹುದು ಇಲ್ಲಿ ಸೆಕೆಂಡ್ ಒನ್ ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಏನಿದೆ ಇದು ಸಾಮಾನ್ಯವಾಗಿ ಬಿಸ್ನೆಸ್ ಅಕೌಂಟ್ ಅಂತಾನೆ ಹೇಳ್ತಾರೆ ಬಿಕಾಸ್ ಯಾಕಂದ್ರೆ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತ ಅವರು ಜನರು ಏನ್ ಮಾಡ್ತಾರೆ ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಕರೆಂಟ್ ಅಕೌಂಟ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ತಾರೆ ಈ ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಅಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತ ಬಡ್ಡಿ ಇರೋದಿಲ್ಲ ಯಾವುದೇ ರೀತಿಯಾದಂತ ಬಡ್ಡಿ ಇದಕ್ಕೆ ಕೊಡಲ್ಲ ಯಾರು ಬ್ಯಾಂಕ್ ಕೊಡಲ್ಲ ಅದರ ಜೊತೆಗೆ ಏನಂತಂದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡಿರ್ತಿರಲ್ಲ ನೀವೇ ವಾಪಸ್ ಒಂದು ಬ್ಯಾಂಕಿಗೆ ಸರ್ವಿಸ್ ಚಾರ್ಜ್ ಅನ್ನ ಪೇ ಮಾಡಬೇಕಾಗುತ್ತೆ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಅದ್ರ ಒಂದು 20 ಲಾಕ್ಸ್ 50 ಲಾಕ್ಸ್ ಇದೆ ಅಂತ ಅಂದಾಗ ಅದಕ್ಕೆ ಯಾವುದೇ ರೀತಿಯಂತ ಬಡ್ಡಿ ಸಿಗಲ್ಲ ನೀವೇ ಬ್ಯಾಂಕಿಗೆ ಒಂದು ಸರ್ವಿಸ್ ಚಾರ್ಜ್ ಅನ್ನ ಪೇ ಮಾಡಬೇಕಾಗುತ್ತೆ ಕರೆಂಟ್ ಅಕೌಂಟ್ ಇಲ್ಲಿ ಏನಂತಂದ್ರೆ ಈ ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೂ ದೊಡ್ಡ ಅಮೌಂಟ್ ಇಡಬೇಕಾಗುತ್ತೆ ಸೊ ನೀವು ಅದನ್ನ ಬ್ಯಾಲೆನ್ಸ್ ಸಹ ಅಕೌಂಟ್ ಬ್ಯಾಲೆನ್ಸ್ ಸಹ ದೊಡ್ಡ ಅಮೌಂಟ್ ಅಲ್ಲೇ ಬ್ಯಾಲೆನ್ಸ್ ಸಹ ನೋಡ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ವ್ಯಾಪಾರಿಗಳು ಈ ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಅನ್ನ ಮಾಡ್ತಾರೆ ಇದರಲ್ಲಿ ನಾವು ಏನಂತಂದ್ರೆ ನಾವು ಸೇವಿಂಗ್ ಅಕೌಂಟ್ ಅಲ್ಲಿ ದುಡ್ಡನ್ನ ಹಾಕೋಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ದುಡ್ಡನ್ನ ತಗೊಳಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದೆ ಆದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ದುಡ್ಡನ್ನ ತಗೊಳಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲ ದುಡ್ಡನ್ನ ಹಾಕೊಳ್ಳೋದಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ನಿಮ್ಮ
ಕರೆಂಟ್ ಅಕೌಂಟ್ ಅಲ್ಲಿ 50 ಲಕ್ಷ ಇದೆ ಅಂತ ಅಂದ್ರೆ 50 ಲಕ್ಷ ಇದೆ ಅಂತ ಅಂದ್ರೆ ನೀವು ಬೇಕಾದ್ರೆ ಇನ್ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಅನ್ನು ನೀವು ಡ್ರಾ ಮಾಡ್ಕೋಬಹುದು ಈಗ 50 ಲಕ್ಷ ಇದೆ ನಿಮಗೆ 55 ಲಕ್ಷ ಬೇಕು ಅಂತ ಅಂದ್ರೆ ನೀವು ಡ್ರಾ ಮಾಡ್ಕೋಬಹುದು ಅಂದ್ರೆ 5 ಲಕ್ಷ ಎಕ್ಸ್ಟ್ರಾ ತಗೋಬಹುದು ಓವರ್ ಡ್ರಾಫ್ಟ್ ಅಂತ ಕರೀತಾರೆ ಅದನ್ನ ಆ ಒಂದು ಪರ್ಟಿಕ್ಯುಲರ್ ಇದನ್ನ ಏನಂತ ಕರೀತೀವಿ ಅಂತ ಅಂದ್ರೆ ಓವರ್ ಡ್ರಾಫ್ಟ್ ಕರೆಂಟ್ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಗಿಂತಲೂ ಹೆಚ್ಚಿನ ಅಮೌಂಟ್ ಅನ್ನು ನೀವು ತಗೋಬಹುದು ಆದ್ರೆ ನಿಗದಿತ ಅವಧಿಯಲ್ಲಿ ಆ ಅಮೌಂಟ್ ಅನ್ನು ಮತ್ತೆ ಬ್ಯಾಂಕ್ ಗೆ ಬಡ್ಡಿ ಸಮೇತ ಪೇ ಮಾಡಬೇಕಾಗುತ್ತೆ ಸೋ ಇದು ಕರೆಂಟ್ ಅಕೌಂಟ್ ಡಿಪಾಸಿಟ್ಸ್ ಸಾಮಾನ್ಯವಾಗಿ ಡಿಪಾಸಿಟ್ಸ್ ಏನಿದೆ ನೀವು ತಿಳ್ಕೊಂಡ್ರಿ ಅಂತ ಅಂದ್ರೆ ಯಾವ ಡಿಪಾಸಿಟ್ಸ್ ಅಲ್ಲಿ ನಾವು ಡಿಪಾಸಿಟ್ ಮಾಡಬಹುದು ಅಂತ ಹೇಳಿ ಅನ್ಕೋಬಹುದು ಸೋ ನೀವು ಮಂತ್ಲಿ ಮಂತ್ಲಿ ನಾ ಸೇವಿಂಗ್ಸ್ ಮಾಡಬೇಕು ಬೇರೆ ಕಡೆ ಸೇವಿಂಗ್ ಮಾಡಕ ಆಗ್ತಾ ಇಲ್ಲ ಮಂತ್ಲಿ ನಾನು 2000 ರೂಪಾಯಿಸ್ ತಗ್ದಿರಬೇಕು 3000 ರೂಪಾಯಿಸ್ ತಗ್ದಿರಬೇಕು ಅಂತ ಅಂದಾಗ ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡೋದಿಕ್ಕೆ ಆಗಲ್ಲ ಸೇವಿಂಗ್ ಅಕೌಂಟ್ ಮಾಡಬಹುದು ಬಟ್ ಬಡ್ಡಿ ರೇಟ್ ಕಡಿಮೆ ಇದೆ ಹಾಗಾಗಿ ನೀವು ರಿಕರಿಂಗ್ ಡಿಪಾಸಿಟ್ಸ್ ಆರ್ಡಿ ಆಗಿ ನೀವು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ನಿಮಗೆ ಬಡ್ಡಿ ರೇಟ್ ಬಡ್ಡಿ ಅಮೌಂಟ್ ಜಾಸ್ತಿ ಸಿಗುತ್ತೆ ಅದರ ಜೊತೆಗೆ ನಿಮ್ಮ ನಿಮ್ಮ ಹಣನು ಸಹ ಸೇಫ್ ಆಗಿರುತ್ತೆ ನೀವು ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವು ಕರೆಂಟ್ ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು ಕರೆಂಟ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅದರ ಜೊತೆಗೆ ಫಿಕ್ಸ್ಡ್ ಡಿಪಾಸಿಟ್ಸ್ ನಿಮ್ಮಲ್ಲಿ ಅಮೌಂಟ್ ಇದೆ ಅದನ್ನ ಒಂದಷ್ಟು ದಿನ ನಾನು ಅದನ್ನ ಮುಟ್ಟಲ್ಲ ಸೋ ಯಾವುದೋ ಒಂದು ಮುಂದಿನ ಭವಿಷ್ಯಕ್ಕಾಗಿ ಅದನ್ನ ತೆಗೆದಿಡಬೇಕು ಅಂತ ಅಂದಾಗ ಯು ಗೋ ವಿತ್ ಫಿಕ್ಸ್ಡ್ ಡಿಪಾಸಿಟ್ಸ್ ಫಿಕ್ಸ್ಡ್ ಡಿಪಾಸಿಟ್ಸ್ ಅಲ್ಲಿ ನೀವು ಅಮೌಂಟ್ ಅನ್ನು ಇಟ್ಟು ಅದರ ಮೂಲಕ ನೀವು ಬಡ್ಡಿಯನ್ನ ಒಂದು ನಿರ್ದಿಷ್ಟ ಅವಧಿ ನಂತರ ತಗೋಬಹುದು ಬಟ್ ಇಲ್ಲಿ ಏನಂತಂದ್ರೆ ಯಾವುದೇ ಅಕೌಂಟ್ ಇರಲಿ ನಿಮ್ಮ ಅಮೌಂಟ್ ಅನ್ನು ನೀವು ಯಾವಾಗಲೂ ವಾಪಸ್ ತಗೋಬಹುದು ರೆಸ್ಟ್ರಿಕ್ಷನ್ಸ್ ಇದೆ ಬಟ್ ನೀವು ಇಂಟಿಮೇಷನ್ ಕೊಟ್ಟು ಬ್ಯಾಂಕ್ ಗೆ ವಾಪಸ್ ತಗೋಬಹುದು ಯಾವಾಗಲೂ ನಿಮ್ಮ ಅಮೌಂಟ್ ತಗೋಬಹುದು ಒಂದು ದಿನ ಇಟ್ಟರೂ ಸಹ ಬ್ಯಾಂಕ್ ಅಲ್ಲಿ ಒಂದು ದಿನ ಇಟ್ಟರೂ ಸಹ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪ್ರಮಾಣದ ಬಡ್ಡಿ ರೇಟ್ ಅನ್ನೋದು ನಿಮ್ಮ ಬಡ್ಡಿ ಅನ್ನೋದು ನಿಮಗೆ ಸಿಗುತ್ತೆ ಸೇವಿಂಗ್ ಅಕೌಂಟ್ ಇರಬಹುದು ಯಾವುದೇ ಅಕೌಂಟ್ ಇರಬಹುದು ನಿರ್ದಿಷ್ಟ ಪ್ರಮಾಣದ ಬಡ್ಡಿ ಅನ್ನೋದು ಸಿಗುತ್ತೆ ಇಲ್ಲಿ ನಿಮಗೆ ಕ್ವೆಶ್ಚನ್ ಕೇಳಬಹುದು ಯಾವ ಒಂದು ಅಕೌಂಟ್ ಅಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇದೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇದೆ ಅಂತಂದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಇದೆ ಸೊ ಫಿಕ್ಸ್ಡ್ ಡಿಪಾಸಿಟ್ಸ್ ಅಂತ ನಿರ್ದಿಷ್ಟ ಅವಧಿಗೆ ಇರುತ್ತೆ ಸೊ ಇವತ್ತು ಈ ಡಿಪಾಸಿಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಯಾವ ರೀತಿ ಬ್ಯಾಂಕಿಂಗ್ ಅಲ್ಲಿ ಇನ್ನೇನು ಏನೇನು ವಿಚಾರಗಳಿವೆ ಆ ಬ್ಯಾಂಕಿಂಗ್ ಅಲ್ಲಿ ಬಳಸುವಂತ ಕೆಲವೊಂದು ಸಾಧನಗಳು ಅವೆಲ್ಲವೂ ಸಹ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು